ಮನೆಯಲ್ಲಿ ಬೀಜಾಮಯೋ ಹತ್ತೇನೆ. ನಮ್ಮ ತಂದೆ ಎಲ್ಲೋ ಒಂದು ಮದುವೆ ಆಗಿ ಹೆಂಡತಿ ಮಕ್ಕಳೆಲ್ಲ ಒಂದೇ ಸರಿ ಸತ್ತೋಗಿ ಇಲ್ಲಿ ಯಾವ್ದೋ ಹಳ್ಳಿಲಿ ಒಂದು ಹುಡುಗಿ ಇದೆ, ಅದಕ್ಕೂ ತಂದೆ ತಾಯಿ ಇಲ್ಲ, ಅನಾಥ, ಮದುವೆ ಮಾಡ್ಕೊಂಡ್ಬಿಡು ಅಂತ ಹಿಂಗೆ ಮದುವೆ ಮಾಡಿದ್ದು. ನಮ್ಮ ತಂದೆಗೆ 50 ವರ್ಷ, ನಮ್ಮ ತಾಯಿಗೆ 17 ವರ್ಷ. ನಾಗಾಭರಣ ಅವ್ರು ತವರೇಕೆಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ರೆ ಸಂಕ್ರಾಂತಿ ಅಂತ. ನಿಮ್ಗೊಂದು ಪಾತ್ರ ಇದೆ, ನಾಳೆ ಬರ್ತೀರಾ ಆಡಿಷನ್ ಇದೆ ಸರ್. 4 ಎಪಿಸೋಡ್ಗೆ ಸ್ಟಾರು ಸರ್ ನಾವು ಕರ್ನಾಟಕದಲ್ಲಿ. ಅಣ್ಣವ್ರು ಕೇಳೋರಂತೆ ಅದೆಲ್ಲಿ ಇಟ್ಕೊಂಡ್ಬಂದ್ರೆ ಆ 3 ಜನ ಕೋತಿಗಳನ್ನ ಚೆನ್ನಾಗಿ ಮಾಡ್ತವೆ, ಡೈಲಿ ನೋಡ್ತೀನಿ ಅಂತ. ಸಂಕ್ರಾಂತಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ನಮ್ಮೂರು. 18/4/1965 ನಮ್ಮ ಜನನ. ಬಡ ಕುಟುಂಬದಲ್ಲಿ ಹುಟ್ಟಿದ್ವಿ. ಬಡ ಅಂದ್ರೆ ಬಡದಲ್ಲಿ ಬಡ. 10 ವರ್ಷಕ್ಕೇನೆ ನಮ್ಮನ್ನ ನಾವು ನೋಡ್ಕೋಬೇಕಾದಂತ ಪರಿಸ್ಥಿತಿ. 10 ವರ್ಷ ಇದ್ದಾಗ ನಾನೊಂದು ಡಾಕ್ಟರ್ ಶಾಪ್ಗೆ ಕೆಲಸಕ್ಕೆ ಹೋಗ್ತಿದ್ದೆ. ಬೆಳಿಗ್ಗೆ ಶಾಪ್ಗೆ ಹೋಗಿ ಕಸ ಗುಡಿಸಿ ನೀರು ತುಂಬಿ ಅವ್ರ ಮನೆಗೆ ಬಂದು ಅವ್ರ ಕಸ ಗುಡಿಸಿ ಅವ್ರ ಮಲಗಿದ ಹಾಸಿಗೆ ಎಲ್ಲ ಎತ್ತಿ 9 ಗಂಟೆ ಸ್ಕೂಲ್ಗೆ ಹೋಗ್ಬೇಕು. ಈ ಥರ 30 ದಿನ ಮಾಡಬೇಕು. ತಿಂಗಳಿಗೆ 5 ರೂಪಾಯಿ ಸಂಬಳ, ವಾರಕ್ಕೆ 25 ಪೈಸೆ ಬೋನಸ್ ಬಕ್ಷಿಸ್. ತಿಂಗಳಿಗೆ 5 ರೂಪಾಯಿ ಸಂಬಳ. ಅಲ್ಲಿಂದ ನಮ್ಮ ಜೀವನ ಪ್ರಾರಂಭ, ದುಡಿಮೆ. ಅಲ್ಲಿಂದ ದೊಡ್ಡ ದೊಡ್ಡವರಾದಂತೆ 5, 7, 8 ಬಂದಂಗೆಲ್ಲ ವೈನ್ ಸ್ಟೋರ್ ಕೆಲಸ. ವೈನ್ ಸ್ಟೋರಲ್ಲಿ ಬಂದವ್ರಿಗೆಲ್ಲ ಡ್ರಿಂಕ್ಸ್ ಹಾಕೊಡು, ಅವ್ರು ಹೇಳಿದ ಕಾರ ತಗೊಂಬ. ಸಂಜೆ 6 ಗಂಟೆಗೆ ಹೋದರೆ ಬೆಳಗಿನ ಜಾವ 2 ಗಂಟೆವರೆಗೂ, ದಿನಕ್ಕೆ 2 ರೂಪಾಯಿ ಹೊಟ್ಟೆ. ಅದು ಬಿಟ್ಟು ನೈಟ್ ಕ್ಯಾಂಟೀನ್ ಕೆಲಸ, ನೈಟ್ ಕ್ಯಾಂಟೀನ್ ಅಂತ ಇರ್ತಿದ್ವು ಅವಾಗ. ರಾತ್ರಿ 9 ಗಂಟೆ ಶುರು ಆದ್ರೆ ಬೆಳಗಿನ ಜಾವ 3 ಗಂಟೆವರೆಗೂ. ಪ್ರೈವೇಟ್ ನಾವು ಪ್ರೈವೇಟ್ ರೋಡಲ್ಲಿ ನೈಟ್ ಕ್ಯಾಂಟೀನೆಲ್ಲ ಊಟ ಪಲಾವು ಗಿಲಾವೆಲ್ಲ ಚೆನ್ನಾಗಿ ಸಿಗುತ್ತೆ ಅಂತ. ಅಲ್ಲಿ ಬೆಳಗಿನ ಜಾವದವರೆಗೂ ಲೋಟ ತೊಡಿ 3 ಗಂಟೆವರೆಗೂ ಆ ಕೆಲಸ. ಅಂದರೆ ಅಪ್ಪ ಮೇಲೆ ರೈತರ ರೈತರು ಅಲ್ಲ, ರೈತ ಜಮೀನೂ ಇಲ್ಲ. ನಮ್ಮ ತಂದೆ ಎಲ್ಲೋ ಒಂದು ಮದುವೆ ಆಗಿ ಹೆಂಡತಿಯಾಗಿ 3 ಜನ ಮಕ್ಕಳು, ಹೆಂಡತಿ ಮಕ್ಕಳೆಲ್ಲ ಒಂದೇ ಸರಿ ಸತ್ತೋಗಿ ಅವರು ಅನಾಥರಾಗಿ ಒಂದು ಊರಿಗೆ ಬಂದು ಅವ್ರು ಯಾವುದೋ ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದು ಅಲ್ಲಿಗೆ ಯಾರೋ ಹೋಟ್ಲು ತಿಂಡಿ ತಿನ್ನೋಕ್ಕೆ ಬಂದು ಇಲ್ಲಿ ಯಾವುದೋ ಹಳ್ಳಿಲಿ ಒಂದು ಹುಡುಗಿ ಇದೆ, ಅದಕ್ಕೂ ತಂದೆ ತಾಯಿ ಇಲ್ಲ, ಅನಾಥ, ಮದುವೆ ಮಾಡ್ಕೊಂಬಿಡು ಅಂತ ಹಿಂಗೆ ಮದುವೆ ಮಾಡಿದ್ದು. ಅನಾಥರ ಮದುವೆ ಅದು, ಅನಾಥರ ಮದುವೆ. ನಮ್ಮ ತಂದೆಗೆ 50 ವರ್ಷ, ನಮ್ಮ ತಾಯಿಗೆ 17 ವರ್ಷ, ಅವ್ರಿಗೆ 45-48 ವರ್ಷ, ನಮ್ಮ ತಾಯಿಗೆ 17 ವರ್ಷ. ಯಾವುದೋ ಹುಡುಗಿ ಇದೆ ಮಾದಿ ಮುದುಕನ ಏನೋ ಮದುವೆ ಮಾಡತ್ಲಾಗಿ. ಅವರಿಗೆ ಹುಟ್ಟಿದ ಹಿರಿಯ ಪುತ್ರ ನಾನು. ತಾಯಿ ಮನೆ ಕೆಲಸ, ತಂದೆ ಹೋಟ್ಲ್ ಕೆಲಸ. ಮನೆ ಕೆಲಸ ಮೀನ್ಸ್ ಬ್ರಾಹ್ಮಣರ ಮನೆ, ಅವ್ರ ಮನೆ, ಇವ್ರ ಮನೆ ಕೆಲಸ. ಎಲ್ಲಿರುತ್ತೆ ಊಟ? ಹೋಗಲೇಬೇಕು 10 ವರ್ಷಕ್ಕೆ. ನಮ್ಮ ತಾಯಿ ಒಂದು ಚಟ ಇತ್ತು, ಸಿನಿಮಾಗಳು ನೋಡೋದು. ಸಿನಿಮಾ ನೋಡೋದು ನೋಡೋದೇ ಒಂದು ಚಟ. ದುಡ್ಡಿಲ್ಲ ನಮ್ಮ ತಂದೆಗೆ, ನಮ್ಮ ತಾಯಿಗೆ ಅದೇ ಜಗಳ. ದುಡಿತೀಯ ನಾಕಾಣಿ ಎಂಟಣಿ ಸಿನಿಮಾಗೆ ಆಗ್ತೀಯ ದುಡ್ಡು? ನಮ್ಗೆ ಎಲ್ಲಿ ಹೆಲ್ಪ್ ಆಯ್ತಂದ್ರೆ ನಮ್ಮ ತಾಯಿಯೋ ನಮ್ಮ ಸಿನಿಮಾ ಕರ್ಕೊಂಡು ಹೋಗ್ತಕ್ಕಿಂತ ಸುಮಾರು ಹಳೆ ಪಿಕ್ಚರು, ಒಂದು ಸಾವಿರದಿಂದ 1500 ಹಳೆ ಪಿಕ್ಚರ್ ನೋಡ್ತಿದ್ದೀನಿ. ಈಗ ನೋಡೋಕೆ ಆಗ್ತಿತ್ತಿಲ್ಲ. ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮನ ನೋಡಿದ ಮೊದಲನೇ ಸಿನಿಮಾ. ಸಿನಿಮಾ ಚೇಂಜ್ ಆಯ್ತಾ ನೋಡ್ಕೊಂಬರ್ಲ? ನಮ್ಮಮ್ಮ ಗಾಡಿ ಬಂದು ಕೂಡಲೇ ಚೇಂಜ್ ಆಗೈತೆ ಸರಿಗಳು ಓನ ಅಪ್ಪಂಗೆ ಹೇಳ್ಬೇಡ. ಈ ಸಿನಿಮಾಗಳು ಕಲೆ ಬಗ್ಗೆ ಹುಚ್ಚಲ್ಲಿ ಹಿಡಿತು. ಇದು ಹೆಂಗೆ ಸಿನಿಮಾ ಮಾಡ್ತಾರೆ, ಇದು ಹೆಂಗೆ ಹೆಂಗೆ ಆರ್ಟಿಸ್ಟು ಇದ್ರ ಮೇಲೆ ಬರ್ತಾರೆ, ಇದು ಹೆಂಗೆ ಪರದೆ ಮೇಲೆ ಬರ್ತಾರೆ, ಇದು ಹೆಂಗೆ ಇವ್ರು ಆ್ಯಕ್ಟ್ ಮಾಡ್ತಾರೆ, ಇದು ಅಷ್ಟು ಪಿಕ್ಚರ್ ನೋಡಿಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್. ಆಮೇಲೆ ದೊಡ್ಡವರಾದ್ಮೇಲೆ ವರ್ಣಚಿತ್ರ ಬಂದಾಗ ನಮಗೆ ಹುಚ್ಚಿಡಿತು. ನಾವೇ ದುಡ್ಡುಗಿಡ್ಡ ಅವ್ರಿವ್ರನ್ನ ಹಾಕೊಂಡು ಸೇವಾರ್ದಾರ ಹಿಡ್ಕೊಂಡು ಸ್ಪಾನ್ಸರ್ ಇಟ್ಕೊಂಡು ನಾವು ಪಿಕ್ಚರ್ಗಳಿಂದ ನುಗ್ಗೋದಾಗೋಯ್ತು. ಆಮೇಲೆ ಅರ್ಥ ಅವರು ಕಾಳಿದಾಸ, ನಾನು ಕಾಳಿದಾಸ. 1980 ಐ ಥಿಂಕ್, ಎಸ್, 1979-80 ಗುಬ್ಬಿ ಕಂಪ್ನಿ ಚಂದ್ರಪಟ್ಟಣಕ್ಕೆ ಬರುತ್ತೆ ಕ್ಯಾಂಪ್. ಗುಬ್ಬಿ ಕಂಪ್ನಿ ಕ್ಯಾಂಪ್ ಬಂದವಾಗ ಅಲ್ಲಿ ನೈಟ್ ಒಬ್ಬರು ಕ್ಯಾಂಟೀನ್ ಹಾಕ್ತಾರೆ ನಮ್ಮ ಕೋಟೆಯವರು, ಚಂದ್ರಪಟ್ಟಣದ ಕೋಟೆಯವರು ಶಂಕರನಾರಾಯಣ ಅಂತ. ನಮ್ಮ ಅಪ್ಪಂಗೆ ಹೇಳ್ತಾರೆ, ಬಂದು ಬತ್ತೇನೆಯಾ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆವರೆಗೂ ಹೊರಗಡೆ ಕ್ಯಾಂಟೀನ್ ಹಾಕ್ತೀನಿ ಲೋಟ ಗಿಟ್ಟು. ನಂಗೆ ಹೋಟ್ಲ ಸುಸ್ತಾಗ್ಬಿಟ್ರದೆ ಮಗನ ಕಳಿಸ್ಲ, ಕಳಿಸು ನನ್ನಲ್ಲಿ ಹಾಕ್ತಾರೆ. ನಾಟಕ ಶುರುವಾಗುತ್ತೆ 10 ಗಂಟೆಗೆ, ಅಷ್ಟೊತ್ತಿಗೆಲ್ಲ ಕಾಫಿ ಇಟ್ಬಿಡೋದು. ಇಲ್ಲ ನಾಟಕ ಶುರುವಾಗ್ಬಿಟ್ಮೇಲೆ ಹಿಂಗೆ ಹಾಕಿ ಬರಲ್ವಲ್ಲ, ಗೇಟಲ್ಲಿ ನಿಂತ್ಕೊಂಡು ನಾಟಕ ನೋಡ್ತಾ ನಿಂತ್ಕೊಳ್ಳೋದು ಪ್ರತಿದಿನ ನೋಡೋದೇ. ಅದೇ ನಾಟಕ, ಅದೇ ನಾಟಕ. ಆಮೇಲೆ ಒಳಗಡೆ ಕಾಫಿ ತೊಗೊಂಡೋಗೋದು ಕಲಾವಿದರಿಗೆಲ್ಲ, ಈ ಥರ ಇಟ್ಕೊಂಡು ಹೋಗೋದು 20. ಗುಬ್ಬಿವೀರಣ್ಣ ಅವ್ರ ಮಗ ಚನ್ನಬಸವಣ್ಣ ಓನರ್ ಅವಾಗ, ಗುಬ್ಬಿವೀರಣ್ಣ ಅವ್ರು ಇರಲಿಲ್ಲ. ಅಲ್ಲೆಲ್ಲರನ್ನೂ ಮಾತಾಡ್ಸ್ಕೊಂಡು ಕೂತ್ಕೊಳ್ಳೋದು. ನಾನು ಅವಾಗ ಎಡೆಯೂ ಸಿದ್ಧಲಿಂಗೇಶ್ವರ ನಾಟಕ ಒಳಗಡೆ ಇದು ಹೆಂಗೆ ಮಾಡ್ತಾರೆ, ಇದು ಹೆಂಗೆ ಮಾಡ್ತಾರೆ, ಇದು ಹೆಂಗೆ ಆ್ಯಕ್ಟ್ ಮಾಡ್ತಾರೆ. ನನಗೆ ಅದು ಅಲ್ಲಿ ನಾಟಕದ ಸೆಳೆತ ಬಂತು. ನನ್ನ ಇಂಟ್ರೆಸ್ಟ್ ನೋಡ್ಬಿಟ್ಟು ಹೋಟ್ಲು ಅನ್ನೋರು ಬೈಯೋಕ್ಕೆ, ಟೀ ತೊಗೊಂಡವ್ರು ಅಲ್ಲೇ ಹೋಗ್ಬಿಡ್ತೀಯಲ್ಲೋ, ನಾನು ಕಲಾವಿದ ಜೊತೆ ಮಾತ್ಕೊಂಡು ಕೂತ್ಕೊಳ್ಳೋದು. ಅವ್ರು ಕೇಳೋದು, ಏನು ಇಷ್ಟೊಂದು ಇಂಟ್ರೆಸ್ಟ್ ಬಂದ್ಬಿಡ್ತೀಯ ನಮ್ಮ ಜೊತೆ ಅನ್ನೋದು. ಇಲ್ಲ ಸರ್ ನಾನು ಬರೋಲ್ಲ, ಅಪ್ಪ ಬಂದುಬಿಟ್ಟು. ಆ ವೇದಿಕೆನೇ ಅದ್ಭುತ. 30-40 ಸೈಜಿನ ಟ್ರ್ಯಾಲಿ ಸ್ಟೇಜ್, ಆ ಥರದ 3, ಹಿಂದೆ ಒಂದು, ಇಲ್ಲೊಂದು, ಇಲ್ಲೊಂದು, ಸೆಂಟ್ರಲ್ 30-40 ಖಾಲಿ. ನಾಟಕ ಸ್ಟಾರ್ಟ್ ಆದರೆ ಅರಮನೆ ರೆಡಿ, 20 ಜನ ಅದನ್ನು ಎಳಿತಿದ್ರು. ಅರಮನೆ ಬಂದು ನಿಂತ್ಕೊಂಡ್ಬಿಡ್ತಿತ್ತು ವೀಲ್ ಮೇಲೆ. ಹಾಂ, ವೀಲ್ ಮೇಲೆ ಅರಮನೆನೇ. ನಾವು ಟ್ರ್ಯಾಲಿ ನೂಕಲ್ವ ಶೂಟಿಂಗ್ ಅಲ್ಲದು, ಆ ಥರದ 30-40 ಸೈಜು. 30-40 ಸೈಜ್ ಸ್ಟೇಜ್ ರೆಡಿ, ಸ್ಟೇಜ್ ರೆಡಿ, ತಿರುಗಿಸೋರು ಮುಗಿತಾ, ತಿರುಗಿಸಲ್ಲ ಎಳೆಯೋದು, ಮತ್ತೆ ಹಂಗೆ ಹಿಂದಕ್ಕೆ ಹೋಗುತ್ತೆ. ಕಂಬಿ ರೆಡಿ ಇದೆಯಲ್ಲ, ರೈಲ್ ಕಂಬಿ ಥರ ರೆಡಿ ರೆಡಿ.
ಈ ಕಡೆ ಕಾಡು ರೆಡಿ ಇರುತ್ತೆ, ಅರಮನೆ ಹಿಂದಕ್ಕೆ ಹೋಗ್ಬಿಟ್ಟು ಕಾಡು ಬಂದ್ಬಿಡುತ್ತೆ 10 ಸೆಕೆಂಡಲ್ಲಿ. ಗುಬಿವರ್ಣ ಕಂಪ್ನಿ ಏನು ಬಾಹುಬಲಿ ನೋಡ್ತೀರಾ ಸರ್ ಈಗ ಸಿನಿಮಾ? ಅದು ನಿಜವಾದ ಬಾಹುಬಲಿ. ಅದಕ್ಕೆ ನಮ್ಗೆ ಇವತ್ತಿನ ಏನು ಟೆಕ್ನಾಲಜಿಗಳು ಅನ್ಸೋದೇ ಇಲ್ಲ ಗುಬ್ಬಿ ಕಂಪ್ನಿ ಒಳಗಡೆ ಕೆಲಸ ನೋಡ್ಬಿಟ್ಟು. ಯಾವ ಗ್ರಾಫಿಕು ಅದ್ಭುತ ಅನ್ಸಲ್ಲ, ಯಾವ ಫೋಟೋಗ್ರಫಿನೂ ಅದ್ಭುತ ಅನ್ಸಲ್ಲ. ಕಾಡು ಹಿಂಗ ಸೈಡ್ಗೆ ಹೋಗ್ಬಿಟ್ಟು ಈ ಕಡೆಯಿಂದ ಋಷಿಗಳ ಆಶ್ರಮ, ಪ್ರಾಣಿಗಳ ಸಮೇತ. ರಿಯಲ್ ಪ್ರಾಣಿಗಳು, ಜಿಂಕೆ, ಮೊಲ ಎಲ್ಲ ಬಂದ್ಬಿಡು. ಕಲಾವಿದರು, ಸೆಟ್ಟು, ಗುಡಿಸಲು ಎಲ್ಲ ಕೂತಿರೋದು ಅವ್ರು ಸಮೇತ ಬಂದ್ಬಿಡೋದು. ಎಂಟ್ರಿನೇ ಇಲ್ಲ, ಎಂಟ್ರಿ ಇಲ್ವೇಲ್ಲ, ಆಲ್ರೆಡಿ ಗುಡಿಸಲು ಕೂತಿರೋರು ಹಂಗೆ ಟ್ರ್ಯಾಲಿನೇ ಬಂದ್ಬಿಡೋದು. ಋಷಿಗಳು ತಪಸ್ ಮಾಡೋದು, ಜಿಂಕೆ ಮೇಯ್ತಾರೋ ಬಂದ್ಬಿಡೋದು, ಹಂಗೆ ಟ್ರ್ಯಾಲಿನೇ ಬರೋದು. ಆಗ ಅಂತ ಸೌಂಡ್ ಕೇಳಿಸೋದು ಅಷ್ಟೇ, ಅದು ಕೇಳಿಸ್ದಂಗೆ ಮ್ಯೂಸಿಕ್ ಬರ್ಸ್ಬಿಡೋರು ಟ್ರ್ಯಾಲಿ ಸೌಂಡ್ ಕೇಳಿಸ್ದಂಗೆ. ಇದನ್ನು ನೋಡ್ತಿದ್ದೆ ನಾನು ಕಾಫಿ ತೊಗೊಂಡೋದಾಗ. ಈಶ್ವರ ಇರೋನು ಸರ್ ಅದ ಮೇಲೆ ಈ ಇದು ಬರುತ್ತೆ ತಟ್ಟೆ, ಝಳ್ ಅಂತ ಹೊಡೆಯೋರು, ಏನೂ ಕ್ಲೋಸ್ ಆಗಿಲ್ಲ. ಅಲ್ಲಿ ಈಶ್ವರ ಇಲ್ಲ ಸರ್, ಮಾಯ ಬಿಡೋದು. ಹೆಂಗೆ ಈಶ್ವರ ಮೇಲೆ ಪ್ರತ್ಯಕ್ಷ ಆಗೋದು ಅಲ್ಲಿರೋದು? ನಾನಿನ್ನು ಬರುತ್ತೇನೆ ಡಣ್ ಅನ್ನೋರು, ಏನೂ ಇಲ್ಲ ಅಲ್ಲಿ. ಏನದು ಶಿಲ್ಲಿಂಗೇಶ್ವರದಲ್ಲಿ ಮಾ ರಾಣಿ ಅವ್ರನ್ನ ಮೋಗಿಸೋಕೆ ಬಂದಾಗ ಹಿಂಗೆ ತಗೊಂಡು ಹಿಂಗೆ ಅಂದರೆ ಹಿಂಗಿನ ಬೆಂಕಿ. ಸಿದ್ಧಲಿಂಗೇಶ್ವರ ತಪಸ್ ಮಾಡ್ತಾ ಕೂತಿದ್ರು ನೈಟ್, ಅವ್ರ ಮೇಲೆ ಅಪವಾದ ಬರಬೇಕಲ್ಲ, ಈ ಬೀಗ ಠಣ್ ಅಂತ ಓಪನ್ ಆಗೋದು, ಇತ್ತಯ್ಯೋದು ಗೇಟಿಂಗ್ ಓಪನ್ ಆಗೋದು, ಲಿಂಗದ ಮೇಲೆ ಸರ ಇದೆಯಲ್ಲ ಹಿಂಗೆ ಬಂದು ಇವ್ರು ಕತ್ತಿ ಕೂತ್ಕೊಳ್ಳೋದು, ಒಂದು ಚೂರು ಕಾಣ್ತಿರಲ್ಲ ಹೆಂಗೆ ಮಾಡೋದು ಅಂತ. ಲೈಟ್ ಆಫ್ ಇಲ್ಲ, ಲೈವು ಗ್ರಾಫಿಕ್ಸ್ ಅಲ್ಲ. ಈ ಒಂದು ರೋಚಕ ಹಬ್ಬ, ಒಂದು ಈ ಒಂದು ಅಮೋಘವನ್ನು ನೋಡಿದವ್ರಿಗೆ ಈ ಕಾಲ್ ಸಿನಿಮಾ ಏನನ್ಸುತ್ತೆ ಹೇಳಿ? ಒಂದು ಬಟನಲ್ಲಿ ಹಿಂಗೆ ಹಿಂಗೆ ಹಾಕ್ಬಿಡ್ತಾರೆ ತಾನೆ. ಹಂಗಂತ ನಾಟಕದಲ್ಲಿ ಟೀ ಕುಡ್ಕೊಂಡು ಹೊಡೋದಲ್ಲಿ ಟೀ ಕುಡ್ಕೊಂಡು ಅಲ್ಲಿ ಒಳಗಡೆ ಎಲ್ಲ ಫ್ರೆಂಡ್. ಒಂದು 3-4 ತಿಂಗಳು ಕೆಲಸ ಮಾಡಿದೆ, ಬಂದ್ಬಿಡ್ತು ನಾಟಕದ ಬಗ್ಗೆ ನಾವು, ನಾನು ಈ ಥರ ನಗಿಸ್ಬೇಕು. ಮೊದಲೇ ಕಾಮಿಡಿ ಸೀನ್ ಬರೋದು, ಯಾವುದೋ ಡ್ರೆಸ್ ಸೀನ್ ರೆಡಿ ಆಗಿತ್ತು ಹುಚ್ಚು, ಅದು ಮಾಮೂಲಿ ಖಾಲಿ ಫ್ಲಾಟ್ ಇತ್ತಲ್ಲ ಅಲ್ಲಿ ನಡೆಯೋದು. ನಾನು ಈ ತರ ಯಾಕೆ ಆಗ್ಬಾರ್ದು? ರಾಂಗ್ ನಂಬರ್ ಇಷ್ಟೊತ್ತು ಮಾತಾಡ್ತಾ ಇದೆಯಲ್ಲ, ಏನ್ ಬಿಲ್ ನಿಮ್ಮ ಅಪ್ಪ ಕಟ್ತಾನ? ಈ ರಾಂಗ್ ನಂಬರ್ ಆದ್ರೂ ಫೋನ್ ಬಿಲ್ ಬರ್ತದ? ಆಮೇಲೆ ಕುಮಾರಸ್ವಾಮಿ ಕಂಪ್ನಿ ಅಂತ ಬಂತು, ಮುದುಕನ ಮದುವೆ ನಾಟಕ, ಅದನ್ನು ನೋಡಿದೆ 3 ತಿಂಗಳು. ನಾನೇ ಮುದುಕನ ಮದುವೆ ನಾಟಕದ ಡ್ರೆಸ್ಗಳನ್ನ ಬರೀ ಬಾಯಲ್ಲಿ ಕಲ್ತ್ಕೊಂಡು, ಸ್ಕ್ರಿಪ್ಟ್ ಇಲ್ಲ, 4 ಜನ ಹುಡುಗರು ಸೇರಿಸ್ಕೊಂಡು ನಾನೇ ಕೈಲಿ ಹೇಳ್ಕೊ ಬಾಯಲ್ಲಿ ಹೇಳ್ಕೊಟ್ಟು ಮುದುಕನ ಮದುವೆ ಅಂತ ಮಾಡಿ ನಾನೇ ಮುದುಕನ ಪಾತ್ರ ಹಾಕ್ಕೊಂಡು 1983 ಸೆಪ್ಟೆಂಬರ್ 16 ನಾನೇ ನಿರ್ದೇಶನ ಮಾಡಿಕೊಂಡು ಪ್ರಪ್ರಥಮವಾಗಿ ವೇದಿಕೆ ಹತ್ತದೆ. ಮಾರನೇ ಬೆಳಿಗ್ಗೆ ನಾನು ಸ್ಟಾರ್ ಊರಲ್ಲಿ. ಏನೇ ಸೇಮ್ ಕುಮಾರಸ್ವಾಮಿ ಅವ್ರ ಥರನೇ ಮಾಡಿಬಿಟ್ಟೆ. ಅದನ್ನು ನಾಟಕ ತೊಗೊಂಡು ಬೇಲೂರು ರಾಜ್ಯಮಟ್ಟದ ನಾಟಕ ಸ್ಪರ್ಧೆಗೆ ಯಾವ ನಾಟಕ ತೊಗೊಂಡು ಹೋಗ್ಬೇಕು ಅನ್ನೋ ಜ್ಞಾನ ಇಲ್ಲ. ಕಾಮಿಡಿ ನಾಟಕ ತೊಗೊಂಡು ರಾಜ್ಯಮಟ್ಟದ ಸ್ಪರ್ಧೆಗೆ ಹೋಗಿದ್ದೀನಿ, ಮಾಡೋದಷ್ಟೇ. ಅಲ್ಲಿ ನಾಟಕಕ್ಕೆ 3ನೇ ಬಹುಮಾನ ನನಗೆ ಉತ್ತಮ ನಟ ಬಂದ್ಬಿಡದ? ಓಹೋಹೋ, ಇದಕ್ಕೆ ಉತ್ತಮ ನಟ ಕೊಟ್ರಂದ್ರೆ ಇನ್ನೂ ಒಳ್ಳೊಳ್ಳೆ ನಾಟಕಗಳನ್ನ ತಗೋಬೇಕು, ಒಳ್ಳೊಳ್ಳೆ ಲೇಖಕರ ನಾಟಕ ತಗೋಬೇಕು ಅಂದವಾಗ ಚಂದ್ರಕಾಂತ ಕುಸುನೂರವ್ರ ನಾಟಕಗಳು, ಅವರ ಮತ್ತು ಚಂದ್ರಶೇಖರ್ ಪಾಟೀಲ್ರ ನಾಟಕಗಳು, ಕುಂಟಾ ಕುಂಟಾ ಕುರುವತ್ತಿ ಈ ಥರ ನಾಟಕಗಳು, ಕನಸಿನವರು ಅಂತ ಒಂದು ನಾಟಕ, ಮೈಸೂರು ನಾ ಶ್ರೀನಿವಾಸ ಅವ್ರದ್ದು, ತುಂಬ ದೊಡ್ಡ ದೊಡ್ಡ ನಾಟಕಗಳನ್ನ ಮಾಡ್ತಾ ಬಂದ್ವಿ. ಆಮೇಲೆ ಎಲ್ಲ ರಾಜ್ಯಮಟ್ಟ ರಂಗಭೂಮಿ ಉಡುಪಿ ಎಲ್ಲ ಕಡೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಂಡ್ವಿ. ಆಮೇಲೆ ಕೊನೆಗೆ ಯಾಕೋ ಬರೀ ಸ್ತ್ರೀ ಪಾತ್ರಗಳೇನೋ ಸಿಗ್ತವೆ, ನಾನೇ ನಾಟಕ ಬರ್ಕೊಂಬಿಟ್ರೆ ಬೆಟ್ರ್ ಅಂತ ನಾನು ನಾಟಕಕಾರ ಆಗ್ತೀನಿ. 95 ಭವಿಷ್ಯ ಅಂತ ನಾಟಕ ನಾನೇ ಬರ್ಕೊಂತೀನಿ, ಆ ನಾಟಕ ಕೂಡ ಒಳ್ಳೆ ಪ್ರಶಂಸೆ ಬರುತ್ತೆ. ಎಲ್ಲಿವರೆಗೂ ಬರುತ್ತೆ ಅಂದರೆ 2005 ಮಲ್ಲೇಶ್ವರಮ್ಮು ಮಹಾರಾಣಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಇಡೀ ನಾಟಕ ಮರದ ಮೇಲೆ ಮಾಡಿ ಪ್ರಪ್ರಥಮ ಬಾರಿಗೆ ವರ್ಲ್ಡ್ ರೆಕಾರ್ಡ್ ಮಾಡ್ತೀನಿ. ಅಲ್ಲಿವರೆಗೂ ಬರುತ್ತೆ ಮರದ ಮೇಲೆ ನಾಟಕ ಮಾಡಿ, ಇಡೀ ನಾಟಕ ಮರದ ಮೇಲೆ ನೆಲೆ ಅಂತ ಲಿಮ್ಕಾ ರೆಕಾರ್ಡ್ ಆಗುತ್ತೆ. 10 ಜನ ಕಲಾವಿದರು ಮರದ ಮೇಲೆ, ಪ್ರೇಕ್ಷಕರೆಲ್ಲ ಕೆಳಗಡೆ. ನಾಟಕ ಮಾಡೋಕ್ಕೋಸ್ಕರ ಯಾವ ಕಾರಣಕ್ಕೂ ಮರನ ವಿರೂಪಗೊಳಿಸಿಲ್ಲ, ಹೇಗಿದೆ ಹೇಗೆ ಮರ, ಕೊಂಬೆಗಿಂಬೆ ಕಡೆಯಕ್ಕೂ ಇಲ್ಲ. ವಿಶ್ವ ಪರಿಸರ ದಿನ 2005 ಜೂನ್ 5 ಅಲ್ಲಿವರೆಗೂ. ಅಲ್ಲಿಗೆ ನಾಟಕದ ಒಂದು ಎರಾ ಮುಗೀತದೆ. ಅಷ್ಟೊತ್ತಿಗೆ 95-98 ಸಿನಿಮಾಗಳು ಮಾಡ್ತಾ ಇರ್ತೀನಿ ಅಲ್ಲಲ್ಲೇ. 95 ಸಾಕಿದ ಗಿಣಿ ಫಸ್ಟ್ ಸಿನಿಮಾ ಸಾಯಿಕುಮಾರ್ ಹೀರೋ, 95. ಈ ನಾಟಕಗಳು ಮಾಡ್ತಿದ್ದೆ ಗೊತ್ತಾ, 87-88 ನನಗೆ ಸಿನಿಮಾ ಸೆಳೆತ ಆಯಿತು. ನಾಟಕಗಳೊಂದಿಷ್ಟು ಮಾಡಿದ್ವಿ, ಅದೇ ಹಿಂಗಿರುತ್ತೆ ಕ್ಯಾಮ್ರಾ ಆ್ಯಕ್ಷನ್ನು ಒಂಚು ನೋಡಬೇಕಲ್ಲ. ಎಲ್ಲವಾಗಲೂ ಒಂದು ತಿಳ್ಕೊಳ್ಳಿ, ನನ್ನ ಜೀವನದಲ್ಲಿ ಯಾವುದ್ರಲ್ಲೂ ಇದೇ ಆಗಬೇಕು ಅಂತ ಬಂದವನಲ್ಲ. ಸಿನಿಮಾನು ಹಂಗೆ ಸುಮ್ಮನೆ ಒಂದು ಹೆಂಗಿರುತ್ತೆ ನೋಡ್ಬರೋಣ, ಸಿನಿಮಾ ನಟ ಆಗಬೇಕು ಅಂತಲ್ಲ, ಸುಮ್ಮನೆ ಅದೇನು ಆ್ಯಕ್ಷನ್ ಅಂತಾರೆ, ಒಂದು 2 ಮಾಡು ಬಂದ್ಬಿಡೋಣ ಒಂದೇ. ಆವಾಗ ನನಗೆ ಯಾರನ್ನ ಮೀಟ್ ಮಾಡೋದು ಬೆಂಗಳೂರೇ ಗೊತ್ತಿಲ್ಲ. ನನಗೊಂದು ಆಸೆ ಇತ್ತು, ಶಂಕರ್ ನಾಗ್ ಅವ್ರ ಹತ್ರ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಸೇರ್ಕೋಬೇಕು. ಅವ್ರು ನೋಡಿ ಸ್ವಾಮಿ ನಾವು ವಿರೋಧಿಯಲ್ಲಿ ನೋಡಿದ್ನಲ್ಲ, ನಂದೊಂದು ಸಂಕಲ್ಪ ಅವ್ರ ಜೊತೆ ಕೆಲಸ ಮಾಡಬೇಕು. ಅದು ಅಂದ್ಕೊಂಡೆ ಅವ್ರ ಅಡ್ರೆಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ನೀವು ಹೋಗಿದ್ರಲ್ಲ ಮನೆ,
ಅದು ಅಡ್ರೆಸ್ಸೆಲ್ಲ ಕಟ್ ಮಾಡಿ ಇಟ್ಕೊಂಡೆ 1990 ಇನ್ನೊಂದು 15 ಡೇಸಲ್ಲಿ ಹೋಗಬೇಕು ಅಂದ್ಕೊಂಡು ಎಲ್ಲ ರೆಡಿ ಮಾಡಿದೆ ಬ್ಯಾಗೆಲ್ಲ, ಅವ್ರು ಆಕ್ಸಿಡೆಂಟ್ ಆದ್ರು ಅಂತ ಸುದ್ದಿ ಬಂತು. ಅವತ್ತು ಡಿಸೈಡ್ ಮಾಡಿದೆ ಇನ್ನು ಯಾರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರಾಗೆ ಕೆಲಸ ಮಾಡಲ್ಲ. ನಾನು ಅಂದ್ಕೊಂಡಿದ್ದು ಸಂಕಲ್ಪ ಫೇಲ್ಯೂರ್ ಆಗ್ಬಿಡ್ತಲ್ಲ, ಆ ದೇವ್ರು ನನಗೆ ಅವಕಾಶ ಕೊಡಲಿಲ್ಲ. 2013 ಶಂಕರ್ನಾಗ್ ಅವ್ರ ಫೋಟೋ ಇಟ್ಕೊಂಡು ಚಿತ್ರಕಥೆ ಮಾಡ್ತೀನಿ, ಫೋಟೋ ಇಟ್ಕೊಂಡು ಸಂಭಾಷಣೆ ಬರೀತೀನಿ, ಶೂಟಿಂಗ್ ಒಂದು ವಾರ ಇದೆ ಅನ್ನೋಂಗೆ ಕನಸಿಗೆ ಬರ್ತಾರೆ. ಕನಸಲ್ಲಿ ನಾನು ಕೇಳ್ತೀನಿ, ಸರ್ ನಾನು ನಿಮ್ಮ ಹತ್ರ ಕಲಿಬೇಕು ಅಂತಿದ್ದೆ, ನಾನು ಡೈರೆಕ್ಟ್ ಮಾಡ್ಬೋದಾ? ಅದ್ಭುತ ಮಾಡ್ತೀರ, ಮಾಡ್ರಿ ಟಪ್ ಅಂತ ಹೆಚ್ಚು ಟೈಮ್ ನೋಡ್ತೀನಿ 5:30. ಆ ಒಂದು ಪ್ರೇರಣೆನೇ ಬಾನಾಡಿ ಅನ್ನೋ ಚಿತ್ರವನ್ನು ಸಹ ನಿರ್ದೇಶಕನ ಕೆಲಸ ಮಾಡದೇ ಇದ್ದರೂ ನಿರ್ದೇಶನ ಮಾಡ್ತೀನಿ, ರಾಜ್ಯ ಪ್ರಶಸ್ತಿ ಬರುತ್ತೆ, ರಾಷ್ಟ್ರ ಪ್ರಶಸ್ತಿ ಬರುತ್ತೆ, ಜನ ಇಷ್ಟಪಡ್ತಾರೆ. ಅದು ಯಾವಾಗ ನನಗೆ 90 ಅವರಿಂದ ಆಸೆ ಈಡೇರಲಿಲ್ಲ, ತೀರೋಗ್ರೆ ಬೇಜಾರಾಗ್ಬಿಡುತ್ತೆ, ನಾವು ಆ್ಯಕ್ಟ್ ಮಾಡಿ ಬಂದ್ಬಿಡೋಣ ಅನ್ನೋ ಟೈಮಲ್ಲಿ ಚನ್ನರಾಯಪಟ್ಟಣಕ್ಕೆ ಲೀಲಾವತಿ ವಿನೋದ ರಾಜ್ ಅವ್ರನ್ನ ಗೆಸ್ಟಾಗಿ ಕರೆಸ್ತಾರೆ ಯಾವುದೋ ಜಾತ್ರೆ ಪ್ರೋಗ್ರಾಮ್. ಕಾಯ್ತೀನಿ 12 ಗಂಟೆ ಫಂಕ್ಷನ್ ಮುಗಿಯೋರು, 1 ಗಂಟೆವರೆಗೂ ಐ ಬಿಲ್ ಊಟ ಮಾಡಾದ್ಮೇಲೆ ಅವ್ರು ಸಿಗ್ತಾರೆ. ಹೆಂಗೋ ಆಯೋಜಕರು ಫ್ರೆಂಡ್ಶಿಪ್ ಮಾಡ್ಕೊಂಡು ಮೀಟ್ ಮಾಡ್ತೀನಿ ವಿನೋದ್ ರಾಯ್ನ. ಒಂದು ಕಾರ್ಡ್ ಕೊಟ್ಬಿಡ್ತಾರೆ, ಹೋಟೆಲ್ ಶ್ಯಾಮ್ ಪ್ರಕಾಶ್, ಇನ್ಫೆಂಟ್ರಿ ರೋಡ್, ಬ್ಯಾಂಗ್ಳೂರು ಅಂತ. ಬಂದ್ಬಿಡಿ ಅಲ್ಲಿಗೆ ಮಾತಾ. ಫಸ್ಟ್ ಪ್ರಯಾಣನೇ ಸಿನಿಮಾ ಪ್ರಯಾಣ ಅದೇ, ಮೀಟ್ ಮಾಡೋದು ವಿನೋದ್ ರಾಜ್ ಅವ್ರನ್ನ. ಒಂದು ಹೋಟ್ಲು ರೂಮಲ್ಲಿ ಇರ್ತಾರೆ ಅವರು ಮತ್ತು ಲೀಲಾವತಿ ಅಮ್ಮ. ಓ ಅಲ್ಲಿ ಬಂದ್ರಾ ಚರಪಣ್ಣ ಅಲ್ವಾ, ಆಲ್ಬಮ್ ಎಲ್ಲ ನೋಡ್ತಾರೆ, ಎಷ್ಟೊಂದು ಮಾಡಿದ್ರಿ ನಾಟಕ, ಕೂತ್ಕೊಳ್ಳಿ, ಒಬ್ಬ ಡೈರೆಕ್ಟ್ರ್ ಬರ್ತಾರೆ ಈಗ, ಹಾಂ ಅವ್ರಿಗೆ ಪರಿಚಯ ಮಾಡಿಸ್ತೀನಿ, ನಾವೆಲ್ಲ ಅವಕಾಶ ಬಿಡ್ದ ಆರ್ಟಿಸ್ಟ್ ಅಷ್ಟೇ. ವಿನೋದ್ ರಾಜ್ ಗ್ರೇಟ್ ಅನಿಸಿದ್ದು ನನಗೆ ಅಲ್ಲೇ. ಹಂಗೆಲ್ಲ ಬರಬೇಡ್ರಿ ಅನ್ಬೋದು, ಕಾರ್ಡ್ ಕೊಡದೇ ಇರ್ಬೋದು, ಹೋದಾಗ ಏನೋ ಸುಮ್ಮನೆ ಹೇಳಿದ್ರೆ ಬಂದೇ ಬಿಡೋದೇನ್ರಿ ಅನ್ಬೋದು. ಕೂತ್ಕೊಳ್ಳಿ, ಡೈರೆಕ್ಟ್ರ್ ಬರ್ತಾರೆ, ಅವ್ರು ಯಾರು ನಂಗೆ ಗೊತ್ತಿಲ್ಲ, ಸಂಬಂಧ ಇಲ್ಲ. ಪ್ರೋತ್ಸಾಹ, ಒಂದೊಳ್ಳೆ ಸಜ್ಜನ ಹೃದಯ, ಸಹೃದಯ. ಆಮೇಲೆ 1/2 ಗಂಟೆ ಬಿಟ್ಕೊಂಬರೋರು ಎಸ್ ನಾರಾಯಣ. ಮೋಸ್ಟ್ಲಿ ಅವಾಗ ಕಾಲೇಜ್ ಇರೋನೋ ಯಾವುದೋ ಮಾಡಿ ಮುಗಿಸಿದ್ರ ಏನೋ ಸಮಥಿಂಗ್. ಏ ನಾರಾಯಣ ನೋಡ್ರಿ, ಊರಿಂದ ಪಾಪ ಅಷ್ಟು ಊರಿಂದ ಬಂದು ಯಾರು ಸಿನಿಮಾ ನಾರಾಯಣ ಎಲ್ಲ ನೋಡಿದ್ರು, ಹಾಂ ಓ ತುಂಬ ಮಾಡಿದ್ರಲ್ರಿ, ಗಸ ಮಾಡಿ ಸಿನಿಮಾ ತಯಾರಾದಾಗ ಬನ್ನಿ ನೋಡ್ತಿರ್ತಿರಲ್ಲ ಪೇಪರಲ್ಲಿ. ಆಮೇಲೆ ಅವ್ರು ಅಂದರೂ ನಾನು ನಾರಾಯಣ ಸಿನಿಮಾದಲ್ಲಿ ಮಾಡೋಕೆ ಆಗಲಿಲ್ಲ ಅಂತ, ಅವಕಾಶಗಳು ಬರಲಿಲ್ಲ, ನನಗೂ ಏನೋ ಪ್ರಾಬ್ಲಮ್ಗಳು ಬಿಟ್ಟಾಕ್ಯದು. ಬಟ್ ಮೊದಲೇ ಯಾನ ಅದು ಅದಾದಮೇಲೆ 1995 ಜೈಕುಮಾರ್ ಅನ್ನೋರು ಪರಿಚಯ ಆಗ್ತಾರೆ ಬ್ಯಾಂಕ್ ಕಾಲೋನಿನಲ್ಲಿ. ಅವ್ರು ಸಾಕಿದ ಗಿಣಿ ಅಂತ ಒಂದು ಸಿನಿಮಾ ಶುರು ಮಾಡ್ತಾರೆ, ಸಾಯಿ ಕುಮಾರ್ ಫಸ್ಟ್ ಹೀರೋ, ರಾಜಣ್ಣ ಅಂತ ಪ್ರೊಡ್ಯೂಸರು, ಅದರಲ್ಲೊಂದು ಪೊಲೀಸ್ ಕ್ಯಾರೆಕ್ಟ್, ನಾನು ಮತ್ತು ರಮಾನಂದ ಇವರೆಲ್ಲ ಒಂದು ಪ್ರಥಮ ಚಿತ್ರ. ಸಾಯಿ ಕುಮಾರ್ ಅವ್ರನ್ನ ಫೇಸ್ ಮಾಡ್ತಕ್ಕಂಥ ಒಂದು ಪಾತ್ರ, ಅವರು ಕುಡ್ಕೊಂಡು ಆಟೋ ಓಡಿಸ್ತಿರ್ತಾರೆ, ನಾನು ಹಿಡಿಬೇಕು ಅವ್ರನ್ನ ಪೊಲೀಸ್. ಯಾಕ್ ನಸಲ್ ಡಾಕ್ ಡಾಕ್ ಅನ್ನು ತಮ್ಮ ಹೆಸರು ಸರ್? ನಾಗರಾಜ್ ಕೋಟೆ. ಎಲ್ಲಿಯವರು? ಹಾಸನ. ಎಷ್ಟನೇ ಪಿಕ್ಚರ್ ಇದು? ಮೊದಲನೇದು. ಹಾಂ ಮೊದಲನೇದಾ? ಮತ್ತೇನ್ರಿ ನನಗೆ ಹಂಗೆ ರೇಗಾಡ್ಬಿಟ್ರಿ, ಹೀರೋ ಅಂತೇನು ನಿಮ್ಗೊಂದು ಭಯಗೆ ಬರಲಿಲ್ವಾ? ನಿಮ್ಮ ಹೀರೋ ಅನ್ಕಂಡ್ರೆ ಸರ್ ನನಗೆ ಭಯ ಬರೋಕ್ಕೆ. ನೀವು ಆರ್ಟಿಸ್ಟು, ಸಾಯಿ ಕುಮಾರ್ ಆಮೇಲೆ, ನೀವು ಆಟೋ ಡ್ರೈವರ್ ಅಲ್ಲ, ನಾನು ಯಾಕೆ ಹೆದರ್ಕಂಡು? ಫ್ಯೂಚರ್ ಇದೆ ನಿಮಗೆ. ಅವರ ಒಂದು ಆ ಒಂದು ಪ್ರಶಂಸೆ ಇತ್ತಲ್ಲ, ಓ ನಾನಿಲ್ಲಿ ಇರಬಹುದು ಅಂದ್ಕೊಂಡು ಜಗ್ಗೇಶ್ ಅವ್ರ ಜೊತೆ ಜಗತ್ ಕಿಲಾಡಿ ನಮಸ್ಕಾರ ಸರ್, ನಿಮಗೆ ಬಿ ರಾಮೂರ್ತಿಯವ್ರ ಸಿನಿಮಾಗಳು, ನಂಜುಂಡೇಗೌಡರ ಸಿನಿಮಾ ನೋಡೋಬ ನಮ್ಮೂರ ಇತ್ತೀತರ ಅಲ್ಲ ಎಲ್ಲಿ ಸಿಗುತ್ತೆ? ಯಾಕೆಂದ್ರೆ ನಾನು ಮ್ಯಾರೇಜ್ ಆಗಿಬಿಟ್ಟಿದ್ದೆ ಕಂಪ್ಲೀಟ್, ಅದೆಲ್ಲ ತೊರೆದು ಇಲ್ಲಿಗೆ ಬರೋಕ್ಕೂ ಧೈರ್ಯ ಇಲ್ಲ. ಬಂದುಬಿಟ್ಟಿದ್ರೆ ಫುಲ್ ಅವಕಾಶ ಇತ್ತು? ಇತ್ತು, ಬಟ್ ನನಗೆ ಧೈರ್ಯ ಇಲ್ಲ. ಅಷ್ಟೊತ್ತಿಗೆ ಅಲ್ಲಿ ಪ್ರೆಸ್ ಇಟ್ಟೆ, 88 ಪ್ರೆಸ್ ಇಟ್ಟೆ ನಾನು. ಪ್ರೆಸ್ ನಡೀತಾ ಇದೆ, ಅಲ್ಲಿ ಕೆಲಸಗಾರರು, ಅಲ್ಲಿ ಆರ್ಡ್ರು, ಸಂಸಾರ, ಮಧ್ಯೆ ಯಾವಾಗ ಫ್ರೀ ಆಗುತ್ತೋ ಅವಾಗ ಬರೋದು, ಪಿಕ್ಚರ್ ಮಾಡೋದು, ಹೋಗೋದು, ಬೆಳಗಿನ ಜಾವ 3:30 ಲಾರಿ ಹತ್ತೋದು, ಬೆಳಗ್ಗೆ 7:30 ಬರೋದು, ಲೊಕೇಶನ್ಗೆ ಹೋಗೋದು, ಎಷ್ಟೊತ್ತಿಗೆ ಮುಗಿದ್ರು ಮತ್ತೆ ಲಾರಿ ಹತ್ತಿ ಊರಿಗೆ ಹೋಗೋದು. 98 ನಡೀತೀವಿ ಸೈಕಲ್. 98 ಸಿಕ್ಕಂಥ ನಾಗಾಭರಣರವರ ಸಂಕ್ರಾಂತಿ ಧಾರಾವಾಹಿ ನನ್ನ ಕಲಾ ಜೀವನದ ದಿಕ್ಕನ್ನು ಬದಲಾಯಿಸಿತು. 98 ನಾನು ಡಿಪ್ರೆಷನ್ಗೆ ಬಂದ್ಬಿಟ್ಟಿದ್ದೆ, ಅವಕಾಶಗಳು ಸಿಗಲ್ಲ ಬೇಡ ಬೇಡ ಅಂತ. ನಾಗಾಭರಣ ಅವರು ಒಂದ್ಸರಿ ನಮ್ಮೂರು ಹೋಟ್ಲಲ್ಲಿ ಯಾವುದೋ ಸೀರಿಯಲ್ ಧಾರಾವಾಹಿ ಶೂಟಿಂಗಿಗೆ ಬಂದು ಹೋಟ್ಲಲ್ಲಿ ತಿಂಡಿ ತಿಂತ ನಿಲ್ಲಿಸ್ತಾರೆ, ಬಸ್ ನಿಲ್ಲಿಸ್ತಾ ತಿಂಡಿ ಮಾಡೋಕ್ಕಿದ್ದಾಗ ಹೋಟ್ಲ್ ಸಪ್ಲೈರಿಂಗ್ ಕೇಳ್ತಾರೆ, ನಾಗರಾಜ್ ಕೋಟೆ ಅಂದಿದ್ದೆ ಈ ಊರಲ್ಲ ಅಂತ. ಹ್ಞೂ ಸರ್ ಇಲ್ಲೇ ಪ್ರೆಸ್ ಇಟ್ಕೊಂಡವ್ರೆ, ಕರ್ಕೊಂಬರ್ತೀಯ? ಅವ್ನು ಸೈಕಲ್ ಹಾಕೊಂಬರ್ತ ಸರ್, ಡೈರೆಕ್ಟ್ರ್ ಬಂದು ಕರೀತ. ನಾನೆಲ್ಲೋ ರೈಲರ್ಸ ಕರೀತಾರೆ, ಊರಿನಲ್ಲಿ ಕಲಾವಿದ್ರು ಅಂತ ಗೊತ್ತಲ್ಲ, ಚುಕ್ಕುಟ್ ಚುಡಾಯಿಸಕ್ಕೆ ಹೋಗ ಕೆಲಸ ಇದೆ ನೋಡಿ, ನೀನು ಇವೆಲ್ಲ ನಂತರ ಇಟ್ಕೊಬೇಡ ಸರ್, ನಿಜವಾಗ್ಲು ಬಂದವ್ರೆ ಸರ್. ನಾನು ಒಂದೊಂದು ಸೈಕಲ್ ತಾನೆ, ಸೈಕಲ್ ಎಲ್ಲ ನಮ್ದವೆಲ್ಲ ಸೈಕಲ್ ತಗೊಂಡು ಅಲ್ಲೋದೆ ನಾಗಾಭರಣ ಮತ್ತು ಶ್ರೀಧರ್ ಬನ್ನಿರಿ ಕೋಟೆಯವರೇ, ನಿಮ್ಮ ಊರು ಅಂತ ಗೊತ್ತಾಯಿತು. ನಾಗಾಭರಣ ಅವರ ಪ್ರಜ್ಞೆ ನೋಡಿ ಸರ್, ನಾನೇನಕ್ಕೋ ಈ ಹಿಂದೆ ಮೀಟ್ ಮಾಡಿದ್ದೆ ಚನ್ನರಾಯಪಟ್ಟಣ ಅಂತ ಹೇಳಿದ್ದೆ, ರಂಗಭೂಮಿ ವಿಚಾರವಾಗಿ ಮೀಟ್ ಮಾಡಿದ್ದೆ, ಅದು ಬೇರೆ ವಿಚಾರ. ಆ ಪ್ರಜ್ಞೆ ನೋಡಿ,
ಯಾಕೆ ನಾನು ನಾಗಾಭರಣ ಅವ್ರನ್ನ ಮೀಟ್ ಮಾಡ್ತಿದ್ದೆ ಅಂದರೆ ನಂಗೆ ಶಂಕರ್ ನಾಗವ್ರ ಇಷ್ಟ, ಅವರಷ್ಟೇ ಇಷ್ಟ ನಾಗಾಭರಣ, ಯಾಕೆಂದರೆ ಅವ್ರು ಬಂಗಾರ ಜಿಂಕೆ 12 ಸರಿ ನೋಡಿದ್ದೆ. ತುಂಬ ಇಷ್ಟವಾದ ಚಿತ್ರ ನನಗೆ ಬಂಗಾರದ ಜಿಂಕೆ ಆ ಕಾಲಕ್ಕೆ, ಬ್ಯಾಂಕರ್ ಮಾರ್ಗಯ್ಯ ಬಂಗಾರದ ಜಿಂಕೆ ತುಂಬ ಇಷ್ಟವಾಗಿದ್ದಂಥದ್ದು. ಆಗ ನೋಡಿ ಹಿಂಗೆ ಸೀರಿಯಲ್ ನಡೀತಾಯಿತ್ರಿ, ಯಾವುದೊಂದು ಅದೇನೋ ಮುಸ್ಸಂಜೆ ಬೆಳಕೋ ಮುಂಬೆಳಕೋ ಏನೋ ಮರ್ತಿದ್ದೀನಿ ಹೆಸರು. ಬಂದ್ವಿ, ನಿಮ್ಮ ನೆನಪಾಯಿತು, ಏನು ಮಾಡ್ತಿದ್ರಿ, ನಾಟಕಗಳು ನಡೀತಾ ಇದೆ? ಹಾಂ ಸರ್, ನಾಟಕಗಳಲ್ಲಿ. ಒಂದು ಮಕ್ಕಳ ಕತೆ ರೆಡಿ ಮಾಡಿರಿ, ಚಿನ್ನಾರಿ ಮುತ್ತ ಆದಮೇಲೆ ನನಗೊಂದು ಮಕ್ಕಳ ಕತೆ ಸಿಕ್ಕಿಲ್ಲ, ಬರೀತೀರಾ? ರೆಡಿ ಮಾಡ್ಕೊಂಬರ್ತೀವಿ ಸರ್. ಒಂದು ಮಕ್ಕಳ ಕತೆ ರೆಡಿ ಮಾಡಿಕೊಂಡು ಅವ್ರ ಮನೆಗೆ ಹೋದೆ. ಅವ್ರು ಇವರು ನಾಗಿಣಿಯವ್ರ ಬಾಗಿಲು ತೆಗೆದ್ರು. ಇಲ್ಲ, ಅವ್ರು ಧಾರವಾಡಕ್ಕೆ ಹೋಗಿದ್ದಾರೆ, ನೀವು ಫೋನ್ ಮಾಡಿ ಬರಬಾರ್ದಾ? 12 ಗಂಟೆಗೆ ಆಡಿಷನ್ ಇದೆ, ಬಂದುಬಿಡಿ, ಸಂಕ್ರಾಂತಿದು ನಾನು ಪಾತ್ರ ಮಾಡೋಕೆ ಬಂದೀನಿ ಅಂತ. ಇವಾಗ ಸ್ಕ್ರಿಪ್ಟ್ ತೊಗೊಂಡು 12 ಗಂಟೆಗೆ ಆಡಿಷನ್ ಇದೆ, ಬನ್ನಿ. ಹಾಂ, ನನಗೆ ಅಷ್ಟೊತ್ತಿಗೆ ಪಾತ್ರದ ಬಗ್ಗೆ ಇಂಟ್ರೆಸ್ಟ್ ಹೊರಟೋಗಿತ್ತು. ಮೇಡಮ್, ಪಾತ್ರ ಬೇಡ, ನಾನು ಬಂದಿದ್ದೆ ಅಂತ ಹೇಳಿಬಿಡಿ ಮೇಡಮ್. ಕೈಲೊಂದು ಫೈಲ್ ಇತ್ತು ಫೋಟೋಗಳ್ದು, ಇದನ್ನು ಕೊಟ್ಬಿಡಿ ಮೇಡಮ್ ಅಂತ ಕೊಟ್ಬಿಟ್ಟು ಊರಿಗೆ ಬಂದುಬಿಟ್ಟಿದ್ದೀನಿ. 12 ಗಂಟೆಗೆ ಬನ್ನಿ, ಆಡಿಷನ್ ಇದೆ, ಊರಿಗೆ ಬಂದಿದ್ದೆ ನಾನು. ಅಷ್ಟು ಬೇಜಾರು ಬಂದಿದ್ದೆ ಆ್ಯಕ್ಟಿಂಗ್ ಬಗ್ಗೆ, ಅಂದರೆ ಅನ್ಕೊಂಡಂಥ ಪಾತ್ರ ಸಿಕ್ಕಿಲ್ಲಲ್ಲ. ನೆಕ್ಸ್ಟೇ ಇದೆ ಪವಾಡ, ಅದ್ಭುತವಾದ ಪವಾಡ ನೆಕ್ಸ್ಟ್ ಇದೆ. ಏನಂದರೆ, ದೀಪಾವಳಿ ಹಬ್ಬದ ಹಿಂದಿನ ದಿನ ನನಗೊಂದು ಫೋನ್ ಬರುತ್ತೆ, ನಾಗಾಭರಣ ಅವ್ರು ತವರೇಕೆಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ ಸಂಕ್ರಾಂತಿ ಅಂತ, ನಿಮಗೊಂದು ಪಾತ್ರ ಇದೆ, ನಾಳೆ ಬರ್ತೀರಾ, ಆಡಿಷನ್ ಇದೆ. ನಾನು ಹಬ್ಬದ ದಿನನ ಎಲ್ಲ ಹೋಗಿ ಏನಂತಾರೋ, ಬೇಡ ಅಂತಾರೋ, ಹಬ್ಬದ ದಿನ ಯಾಕೆ ಹೋಗಿ ಹಬ್ಬ ಹಾಳು ಮಾಡ್ಕೊಂಡು. ನಮ್ಮ ಮಿಸಸ್ ಹೇಳಿದ್ರು, ನೀವು ಯಾಕೋ ಅವ್ರ ಮೇಲೆ ತುಂಬ ಅಭಿಮಾನ ಇದೆ ಅಂತಾರೆ, ಹೋಗಿ ಬಂದುಬಿಡಿ, ಹಬ್ಬದೊತ್ತಿಗೆ ಬಂದುಬಿಡಿ, ಸಂಜೆ ಅಷ್ಟೊತ್ತಿಗೆ ನಮ್ಮ ತಂದೆ ಗಡೆ ಹಾಕ್ತೀವಿ ದೀಪಾವಳಿ, ಬಂದುಬಿಡಿ ಅಷ್ಟೊತ್ತಿಗೆ. ಅಲ್ಲಿ ಹೋದರೆ ನನ್ನ ಪಾತ್ರ ನಾನು ಮಾಡಬೇಕು, ಅವ್ರು ಮಾಡಬೇಕಪ್ಪ, ಯಾವುದೋ ಒಂದು ಪಾತ್ರನ ಮಾಡಿ ಒಂದು ಗಂಟೆ ತಲೆ ತಿಂದು ಆ ಪಾತ್ರ ಸರಿಯಾಗಿ ನಿಭಾಯಿಸೋಕ್ಕಾಗದೆ ಸೀನ್ನ ಕ್ಯಾನ್ಸಲ್ ಮಾಡಿ ನನ್ನ ಕರೆಸಿರ್ತಾರೆ. ನಾಗಾಭರಣ ನಾಗರಾಜ ಕೋಟೆ ಅಂತ ಒಂದು ಫೋಟೋ ಕೊಟ್ಟಿದ್ರು ತಗೊಂಬ ಅಂದ್ರಂತೆ, ಊಟ ಮುಟ್ಟು ಕೂತ್ಕೊಂಡಾಗ. ಮತ್ತೆ ಅವ್ರ ಪ್ರಜ್ಞೆ ನೋಡಿ ಸರ್, ತುಂಬ ಪ್ರಜ್ಞೆ ಅವರು. ಮೆಮೊರಿ ಇದು, ಮೆಮೊರಿ ಯಾರಿಗೆ ಅವಕಾಶ ಕೊಡಬೇಕು ಕೊಡಬಾರ್ದು ರಾಜಕೀಯ ಇಲ್ಲ, ಈ ಪಾತ್ರಕ್ಕೆ ಅವ್ರು ಸರಿ ಕರೆಸಿ. ನಾನು ಹೋದೆ ಸರ್, ನನ್ನ ಜೀವನ ದಿಕ್ಕೇ ಬದಲಾಯಿಸ್ಬಿಡ್ತು ಆ ಟೈಲರ್ ಕ್ಯಾರೆ. ಹಬ್ಬ ಬಂತು, ಹಬ್ಬ ಸಂಕ್ರಾಂತಿ ಹಬ್ಬ. ಟೈಲರ್ ಚಿನ್ನೋಜಿ, 9 ಜನ ಮಕ್ಕಳು, ನನಗೊಂದು ಹೆಂಡತಿ, ನಾನು ಎಲ್ಲ ಈ ಶಿಕ್ಷ ಹಳ್ಳಿಲಿ ಶಿಕ್ಷಕ ಹೆಣ್ಣುಗಳ ಮೇಲೆಲ್ಲ ಚಟ್ಕಣ್ಣ ಹಾಕೋದು, ಅಭಿನಯನ ಹೋಟ್ಲು, ಅವಳನ್ನು ಕಿಚಾಯಿಸೋದು, ಅಣ್ಣವ್ರು ಕೇಳೋರಂತೆ ಅದೆಲ್ಲಿ ಇಟ್ಕೊಂಬಂದ್ರೆ ಆ 3 ಜನ ಕೋತಿಗಳನ್ನ ಚೆನ್ನಾಗಿ ಮಾಡ್ತವೆ, ಡೈಲಿ ನೋಡ್ತೀನಿ ಅಂತ. ಅವ್ರ ಮನೆ ಮೀಟಿಂಗ್ ಹೋದಾಗ ನಾಗಾಭರಣವ್ರು ನಮಗೆ ಬಂದಿಳೋರು, ಅಣ್ಣವ್ರು ಕೇಳ್ತಿದ್ರು ಕಣ್ರಿ ಇವತ್ತು, ಸೋ ಬಿಡಿ ಸರ್ ನಮ್ಮ ಜನ್ಮ ಸಾರ್ಥಕ ಆಯ್ತು. ಇಂದು ಆನಂದನಾದಾಳರಾರೇ, ಇಡೀ ಇಂಡಸ್ಟ್ರಿಗೆ, ಕಿರುತೆರೆ ಅಥವಾ ಸಿನಿಮಾ ಇಂಡಸ್ಟ್ರಿಗೆ ನನ್ನನ್ನು ನಾನು ಪರಿಚಯಿಸ್ಕೊಳ್ತಕ್ಕಂಥ ಅವಕಾಶವನ್ನು ತಪ್ಪಿಸಿಬಿಡ್ತು ಸಂಕ್ರಾಂತಿ. ಯಾವ ಸೆಟ್ಗೆ ಹೋಗಿ, ಓ ಬನ್ನಿ ಸಂಕ್ರಾಂತಿ ಚಿನ್ನೋಜಿ, ಸೊ ಒಂದು ಗುರ್ತು ಸಿಕ್ಬಿಡ್ತು ಸರ್. 4 ಎಪಿಸೋಡ್ಗೆ ಸ್ಟಾರು ಸರ್ ನಾವು ಕರ್ನಾಟಕದಲ್ಲಿ, ರೋಡಲ್ಲಿ ತಿರುಗಾಡೋಕ್ಕಾಗ್ತಿರಲ್ಲ. ಬನ್ನಿರಿ ಚಿನ್ನೋಜಿ, ಬನ್ನಿರಿ ಕಾಫಿ ಕೊಡ್ರಿ ಅಂತ ಬನ್ನಿರಿ, ಫುಲ್ ಪಾಪ್ಯುಲರ್. ಈ ಥರ ಈಗಿನ ಧಾರಾವಾಹಿ ಯಾವ್ದು, ಈ ಕೆಂಡ ಸಂಪಿಗೆ ಅಂತ ಒಂದು ಧಾರಾವಾಹಿಲಿ ಮೇನ್ ಹೀರೋಯಿನ್ ತಂದೆ ಕಣ್ಣೀರಾಕಿ ಒದ್ದಾಡ್ತಾ ಇದ್ದೀನಿ, ಇಬ್ರು ಕೇಳಲ್ಲ ರೋಡಲ್ಲಿ. ಬಿದ್ದೋಗೋ ಮರ ಉಳಿಸ್ಕೊಳಕ್ ಹೋಗಿ ಯಾರು ಬೆಳೆಯ ಮರ ಕಡಿತಾರೆ ನಮ್ಮ, ಅದನ್ನೇ ಚಿನ್ನೋಜಿನೇ ಕೇಳ್ತಾರೆ. ಅಲ್ಲ, ಚಾನಲ್ಗಳು ಕಮ್ಮಿ ಇತ್ತವಾಗ, ದಿಸ್ ಪ್ಲಸ್ ಪಾಯಿಂಟು. ಇಲ್ಲಿ ಈ ಚಾನಲ್ 20 ಸೀರಿಯಲ್, ಆ ಚಾನಲ್ 20 ಸೀರಿಯಲ್, ಯಾವ್ದು ಗ್ಯಾಪ್ ಕಟ್ಕೊತಾರೆ? ತುಂಬ ಗ್ರೇಟ್ ಕಲಾವಿದನು ಫೇಮಸ್ ಆಗಲ್ಲ, ತುಂಬ ಸಣ್ಣ ಕಲಾವಿದ ಕೇಳಲೇಬೇಡಿ. ಯಾವ್ದು ಹೀರೋ ಸೀರಿಯಲ್ ಮಾಡೋ ಹೀರೋ ಹೀರೋಯಿನ್ ತರಕಾರಿ ತಗೊಂಡಿದ್ರು ಕೇಳಲ್ಲ ಯಾರು. ಸೀರಿಯಲ್ ಬರ್ತಾರಲ್ಲ, ಇವನ್ ಕೇಳೋ ಸೀರಿಯಲ್ ಬರ್ತಾರಲ್ಲ, ಒಂದು ಫೋಟೋ ನೀನ್ ಬೇಕಾದ್ರೆ ತಗೊಳಪ್ಪ. ಕಲಾವಿದರು ಜಾಸ್ತಿ ಆದ್ರು ಚಾನಲ್ ಜಾಸ್ತಿ ಆಯ್ತು. ಈಗ ನೀವು ಸ್ವೀಟು ಸರ್ ತುಂಬಾ ಚೆನ್ನಾಗಿದೆ ಅಂತ ಅರ್ಧನೋ ಒಂದೋ ಕೊಟ್ಟರು ಚೆನ್ನ, 10 ತಂದಿಟ್ಬಿಟ್ರೆ ಆ ಸ್ವೀಟ್ ಬಗ್ಗೆನೇ ಬೇಜಾರು ತಾನೆ? ಏನು ಬಾದೂ ಚೆನ್ನ ತಾಣಗ ಪಾತ್ಲಾಗಿ ಅಂದ್ರೆ ತಾನೆ? ಟೈಲರ್ ಆಗೆ ಗುರುತಿಸಿದ್ರು, ಒಂದು ಹಾಸ್ಯ ಚೆನ್ನಾಗಿದೆ ನನಗಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ, ತಾವರೆಕೆರೆ ಬೆಂಗಳೂರು ಹತ್ರ ಆ ತಾವರೆಕೆರೆ ಅಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಶೂಟಿಂಗ್ ನೋಡ್ತಾ ಇದ್ದವರು ನಮಗೆ ಲಂಚ್ ಬ್ರೇಕ್ ಬಿಟ್ಟಾಗ ಬಂದು ಕೇಳೋರು, ಸರ್ ನೀವು ಶೂಟಿಂಗ್ ಬರ್ತೀರಲ್ಲ ಅಲ್ಲಿ ಊರಲ್ಲಿ ನಿಮ್ಮ ಟೈಲರ್ ಅಂಗಡಿ ಯಾರು ನೋಡ್ಕೊತಾರೆ ಅಂತ. ನಂದೇ ಅವ್ರ ಟೈಲರ್ ಅಂಗಡಿ, ನೀವು ಟೈಲರ್ ಅಲ್ವಾ? ಇಲ್ಲ ರೀ, ಇಲ್ಲಿ ಪಾತ್ರ ಮಾಡ್ತೆ. ಸೇಮ್ ಟೈಲರ್ ಥರನೇ ಮಾಡ್ತಿರಲ್ಲ ಸರ್, ಆ ಕಟಿಂಗ್ ಮಾಡೋ ಶೈಲಿ, ಅಳತೆ ತಗೊಳ್ಳೋದೆಲ್ಲ. ಅದಕ್ಕೆ ಕಾರಣ ಏನಂದರೆ, ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಟೈಲರ್ ಅಂಗಡಿ ಇಟ್ಟಿದ್ದ, ಕ್ಲೋಸ್ ಫ್ರೆಂಡ್ ಅವನು,
ನಾವು ಬಿಡುವಿದ್ದಾಗೆಲ್ಲ ಅವ್ನು ಟೈಲರ್ ಅಂಗಡಿಲೋ ಕೂತ್ಕೊತಿದ್ದೆ. ಅದನ್ನ ನೋಡಿ ಚಂದ್ರಪಟ್ಟಣದಲ್ಲಿ, ಅದನ್ನ ನೋಡಿ ನೋಡಿ ರಾಜು ಟೈಲರ್ ಅಂತ, ಅದನ್ನ ನೋಡಿ 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 ನನಗೆ ಆ ಟೈಲರ್ ಆವಾಹನೆ ಆಗಿ. ಇದನ್ನು ಹೇಳೋದು ಪಾತ್ರಧಾರಿಗಳಿಗೆ ಅಬ್ಸರ್ವೇಷನ್ ಭಾಳ ಇಂಪಾರ್ಟೆಂಟ್ ಅಂತ. ಅದು ಆಗ್ಬಿಡ್ಬೇಕು, ನಾವು ಅದಾಗ್ಬಿಡ್ತೀವಿ. ಎಗೈನು ಸಂಕ್ರಾಂತಿ ಮುಗಿಸ್ದೆ, ಸಂಕ್ರಾಂತಿ ಮುಗಿಸಿದ ಕೂಡಲೇ ಒಂದಿಷ್ಟು ಅಲ್ಲಲ್ಲೇ ಕರಿಯಕ್ಕೆ ಶುರು ಮಾಡಿದ್ರು. ರವಿ ಕಿರಣ್ ಬ್ಯಾನರು, ಸಿ ಕೈ ಚಂದ್ರು ಬ್ಯಾನರು, ನನಗೆ ಅವಕಾಶಗಳು ಸಿಗ್ತಾ ಬಂತು. ಸಣ್ಣ ಸಣ್ಣ ಪಾತ್ರಗಳು ಇದ್ದವು. ಸಿನಿಮಾಗಳು ಮೊದಲಿಂದನೂ ಬೆರಳೆಣಿಕೆನೆ, ಬಟ್ ಸಿನಿಮಾಗಳು ನನಗೆ ಕಷ್ಟ ಆಗ್ತಿತ್ತು ಮಾಡೋದಕ್ಕೆ. ಎಲ್ಲೋ ಗುರ್ತು ಪರಿಚಯ ಇದ್ದವ್ರು ಮಾತ್ರ ಕರೆದ್ರೆ ಹೋಗ್ತಿದ್ದೆ. ಎಸ್ ಮಹೇಂದರ್ರು ಆಗಲೇ ಹೇಳಿದ್ರು, ಒಬ್ಬ ಗೌಡರು. ಎಸ್ ಮಹೇಂದರ್ ಯಾವುದೇ ಸಿನಿಮಾ ಮಾಡಲಿ ಅದೊಂದು ಪಾತ್ರ, ನಂಜುಂಡೇಗೌಡರು ಯಾವ ಸಿನಿಮಾ ಮಾಡಲಿ ಅದೊಂದು ಕ್ಯಾರೆಕ್ಟ್ರು ಬಿಟ್ಟರೆ ಮತ್ತೆ ಬಂದಿಲ್ಲಿ ಬೇರೆ ಸಿನಿಮಾಗಳು ತಲಾಶ್ ಮಾಡೋಕೆ ನನಗೆ ಅಲ್ಲಿ ಬಿಸ್ನೆಸ್ ಹಾಳಾಗ್ಬಿಡ್ತಾ ಇತ್ತು. ಪ್ರಿಂಟಿಂಗ್ ಪ್ರೆಸ್ ಆಮೇಲೆ ಬೆಂಗಳೂರಿಗೆ 2005 ಪ್ರಿಂಟಿಂಗ್ ಪ್ರೆಸ್ ಕ್ಲೋಸ್ ಮಾಡಿ ಅಲ್ಲಿ ಕೆಲಸ ಮಾಡ್ತಿದ್ದವನಿಗೆ ವಹಿಸಿ ಸಂಕ್ರಾಂತಿ ಹೆಸರಿತ್ತು. ಅದೊಂದು ಸಂಕ್ರಾಂತಿಯ ಹೆಸರು, ಅದು ಖ್ಯಾತಿಯ ಮತ್ತು ಅದರೊಂದು ಆಧಾರದ ಮೇಲೆ ಇಟ್ಕೊಂಡು ನಾನು ಬೆಂಗಳೂರಿಗೆ ಬಂದೆ. ಆ ನಂಬಿಕೆ ಮೇಲೆ ಸ್ವಲ್ಪ ಜೊತೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಸ್ವಲ್ಪ ಇತ್ತು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.